ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್. ಕಥಾ ಅವಧಿ. ಇವತ್ತಿನ ಕಥಾ ಕಣಜದಲ್ಲಿ ನಾನು ಭಕ್ತ ಮಾರ್ಕಾಂಡೇಯ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ ಮಕ್ಕಳೇ. ಅಲ್ಪಾಯುಷಿಯಾಗಿ ಹುಟ್ಟಿದಂತಹ ಮಾರ್ಕಾಂಡೇಯ ಹೇಗೆ ಮುಂದೆ ಚಿರಂಜೀವಿಯಾಗಿ ಬಾಳ್ತಾನೆ ಎನ್ನುವ ಕಥೆ ಇದು. ಒಂದಾನೊಂದು ಕಾಲದಲ್ಲಿ ಮೃಕಂಡು ಎಂಬ ಮುನಿವರ್ಯನಿದ್ದ. ಆತನಿಗೆ ಮದುವೆಯಾಗಿ ಬಹಳ ವರ್ಷಗಳು ಕಳೆದರೂ ಮಕ್ಕಳಾಗಲಿಲ್ಲ. ಇದರಿಂದ ದುಃಖಗೊಂಡಂತಹ ಮೃಕಂಡು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ದೀರ್ಘಕಾಲವಾದಂತಹ ಅವನ ತಪಸ್ಸಿಗೆ ಮೆಚ್ಚಿದ ಈಶ್ವರದೇವ ಪ್ರತ್ಯಕ್ಷನಾಗಿ, ಮೃಕಂಡು, ನಿನ್ನ ಭಕ್ತಿಗೆ ನಾನು ಒಲಿದಿದ್ದೇನೆ. ಹೇಳು, ನಿನಗೆ ಮಂದಬುದ್ಧಿಯ 100 ವರ್ಷ ಬದುಕುವ ಮಗ ಬೇಕೋ, 16 ವರ್ಷ ಬಾಳುವ ಅಲ್ಪಾಯುಷಿಯಾದ ಸುಜ್ಞಾನಿ ಮಗ ಬೇಕೋ ಎಂದು ಶಿವ ಕೇಳಿದನಂತೆ ಮೃಕಂಡುವಿನಲ್ಲಿ. ಆಗ ಮೃಕಂಡು, ದೇವಾ, ಮೂರ್ಖನಾಗಿ ಬದುಕುವ ಸಂತಾನ ನನಗೆ ಬೇಡ, ಅಲ್ಪಾಯುಷಿಯಾದರೂ ಸುಜ್ಞಾನಿಯಾಗಿ ಬಾಳುವ ಮಗನನ್ನೇ ನನಗೆ ಅನುಗ್ರಹಿಸು ಎಂದು ಬೇಡಿಕೊಂಡ. ಹೀಗೆ ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಮುದ್ದಾದ ಬಾಲಕ ಜನಿಸಿದ. ಅವನಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿದರು. ಮಾರ್ಕಂಡೇಯ ಅತ್ಯಂತ ತೇಜಸ್ವಿಯಾಗಿ ಬೆಳೆದ. ಚಿಕ್ಕಂದಿನಲ್ಲೇ ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಬುದ್ಧಿವಂತನಾದ. ಬುದ್ಧಿವಂತ ಬಾಲಕನನ್ನು ಕಂಡು ಮಾತಾಪಿತೃಗಳು ಆಗಾಗ ಆತಂಕಗೊಳ್ಳುತ್ತಿದ್ದರು. 5 ವರ್ಷಗಳು ತುಂಬುತ್ತಿದ್ದಂತೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನು ಪೂರೈಸಿದರು. 6 ವರ್ಷ ಕಳೆಯುತ್ತಿದ್ದಂತೆಯೇ ಮಾರ್ಕಂಡೇಯನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಮಾರ್ಕಂಡೇಯ ತಂದೆಯಂತೆ ಅಲ್ಪಕಾಲದಲ್ಲಿಯೇ ಸಕಲ ಶಾಸ್ತ್ರ, ವೇದಾಂತ, ಪುರಾಣ, ಇತಿಹಾಸ, ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾದ. ಆದರೂ ಮರುದ್ವತಿ ಮೃಕಂಡರು ನಿತ್ಯವೂ ಮಾರ್ಕಂಡೇಯನಿಗೆ, ಕುಮಾರ, ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನೂ ಪಡೆಯುತ್ತಿರುವೆ, ಅದು ನಮಗೂ ಸಂತೋಷವೇ ಮಗನೇ. ಆದರೂ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿ ಭಾವವನ್ನು ತೋರಿಸಿದಲ್ಲಿ ಅವರ ಆಶೀರ್ವಾದ ನಿನಗೆ ಮಂಗಳವನ್ನು ಉಂಟು ಮಾಡುವುದು, ನಿನ್ನ ಆಯುಷ್ಯವೂ ವೃದ್ಧಿಯಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದರು. 15 ವರ್ಷಗಳು ಕಳೆದು ಹೋದವು. ದಿನೇ ದಿನೇ ತಂದೆ ತಾಯಿಯರ ಕಳವಳ, ಭಯವು ಹೆಚ್ಚಾಗುತ್ತಲೇ ಇತ್ತು. ಆದರೂ ಪರಶಿವನ ವರಪ್ರಸಾದನಾದ ಮಾರ್ಕಂಡೇಯನ ಜನ್ಮದಿನೋತ್ಸವವನ್ನು ಆಚರಿಸಬೇಕೆಂದು ಬಯಸಿ ಮಹಾರ್ಷಿ ಮುನಿಗಳೆಲ್ಲರನ್ನು ಆ ದಿನದಂದು ಆಹ್ವಾನಿಸಿದರು. ಮುನಿವರಿಯರು, ಗುರುಗಳು ಮೊದಲಾದವರೆಲ್ಲರೂ ಮೃಕಂಡನ ಆಶ್ರಮಕ್ಕೆ ಬಂದರು. ಅದಕ್ಕೆ ತಕ್ಕಂತೆಯೇ ಮೃಕಂಡನೂ ಅವರಿಗೆ ಸತ್ಕಾರದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಂಡನು. ಆದರೂ ಸಹ ಮಾರ್ಕಂಡೇಯನು ಹಿರಿಯರೆಲ್ಲರಿಗೂ ನಮಸ್ಕರಿಸುತ್ತಾ ಬಂದನು. ಅಂತೆಯೇ ವಸಿಷ್ಠರಿಗೂ ನಮಸ್ಕರಿಸಲು ಅವರು ತಡೆದರು. ಅವರ ಈ ವರ್ತನೆಯನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ. ಮಹಾನುಭಾವ, ನೀವು ಈ ರೀತಿ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು. ಆಗ ವಸಿಷ್ಠರು, ಈ ಬಾಲಕನು ಕೆಲವು ದಿನಗಳಲ್ಲೇ ಮರಣಿಸುತ್ತಾನೆ, ನೀವೆಲ್ಲರೂ ಈತನನ್ನು ದೀರ್ಘಾಯುಷ್ಯನಾಗುವಂತೆ ಆಶೀರ್ವದಿಸಿದಿರಲ್ಲವೇ, ಅದು ಹೇಗೆ ಸಾಧ್ಯ? ಈತನ ಆಯುಸ್ಸು 16 ವರ್ಷಗಳಲ್ಲೇ ಅಷ್ಟೇ ಅಲ್ಲವೇ? ಈಗ 15ನೇ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದಾರೆ. ಪರಮೇಶ್ವರನು ನೀಡಿದ ವರದ ಪ್ರಕಾರ ಈತನು 11 ವರ್ಷ ಮಾತ್ರ ಜೀವಿಸಬಲ್ಲ ಎಂದು ನುಡಿದರು. ಅಲ್ಲಿಯವರೆಗೂ ಮಾರ್ಕಂಡೇಯನನ್ನು ಆಶೀರ್ವದಿಸಿದ ಮುನಿಗಳೆಲ್ಲರೂ ಯೋಚನಾಮಗ್ನರಾದರು.
ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದ ಅವರ ವಾಕು ಫಲಿಸುವುದಿಲ್ಲವೆಂದು ಮನದಲ್ಲೇ ಮರುಗಿದರು. ಇದಕ್ಕೆ ಮಾರ್ಗೋಪಾಯಗಳೇನೂ ಇಲ್ಲವೇ ಎಂದು ಅವರು ವಸಿಷ್ಠರನ್ನು ಪ್ರಶ್ನಿಸಿದರು. ವಸಿಷ್ಠರು ಸ್ವಲ್ಪ ಕಾಲ ಆಲೋಚಿಸಿ, ಮುನಿವರಿಯರೇ, ನಾವೆಲ್ಲರೂ ಮಾರ್ಕಾಂಡೆಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ, ಬನ್ನಿ ಎಂದು ಮಾರ್ಕಾಂಡೆಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಮುನಿವರಿಯರ ಆಗಮನದಿಂದ ಬ್ರಹ್ಮನು ಸಂತೋಷಗೊಂಡನು. ಅವರೊಂದಿಗೆ ಮಾರ್ಕಾಂಡೆಯನೂ ಕೂಡ ಬ್ರಹ್ಮನಿಗೆ ನಮಸ್ಕರಿಸಿದನು. ಬ್ರಹ್ಮನು, ಚಿರಂಜೀವಿಯಾಗಿ ಬಾಳು ಮಗನೇ ಎಂದು ಆಶೀರ್ವದಿಸಿದರು. ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಾಂಡೇಯನ ವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು. ಬ್ರಹ್ಮನೂ ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗೆಡಹಿ ಸ್ವಲ್ಪ ತಡವಾಗಿ, ಭಯಪಡಬೇಡಿ ಎಂದು ಮಾರ್ಕಾಂಡೇಯನ ಬಳಿ ಬಂದು, ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷ್ಯ ಆಗುವಂತಾಗಲಿ ಮಾಡಲಿ ಎಂದು ಆಶೀರ್ವದಿಸಿದನು. ಆಶೀರ್ವದಿಸಿದ ಮನದಲ್ಲೇ ಒಮ್ಮೆ ಶಿವನನ್ನು ಬ್ರಹ್ಮದೇವ ಧ್ಯಾನಿಸಿಕೊಂಡ. ನಂತರ ಮುನಿಗಳತ್ತ ನೋಡಿ, ಓ ಮುನಿಗಳೇ, ನೀವಿನ್ನು ಹೋಗಿ ಬನ್ನಿ, ಈತನಿಗೆ ಯಾವುದೇ ಅಪಾಯಗಳು ಉಂಟಾಗದು ಎಂದು ಹೇಳಿ, ವತ್ಸ ಮಾರ್ಕಂಡೇಯ, ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ವಿಶ್ವನಾಥನನ್ನು ಸೇವಿಸು, ನಿನಗೆ ಯಾವುದೇ ಅಪಾಯ ಉಂಟಾಗದೆಂದು ಧೈರ್ಯವನ್ನು ತುಂಬಿದರು. ಮಾರ್ಕಂಡೇಯನು ಆಶ್ರಮಕ್ಕೆ ಹಿಂದಿರುಗಿ ತಂದೆ ತಾಯಿಗಳಿಗೆ ನಮಸ್ಕರಿಸಿ, ನಾನು ಕಾಶಿನಾಥನನ್ನು ಕಾಣಲು ಅನುಮತಿ ನೀಡಿ ಎಂದು ಕೋರಲು, ಮೃಕಂಡು ಹಾಗೂ ಆತನ ಪತ್ನಿ ಮಗನ ಅಗಲಿಕೆಗೆ ಬಹಳವಾಗಿ ದುಃಖಿಸಿದರು. ಕಡೆಗೆ ಮಾರ್ಕಂಡೇಯನ ಸಂಕಲ್ಪವನ್ನು ಅಲ್ಲಗಳೆಯಲಾಗದೆ, ಮಗನನ್ನು ಬಿಟ್ಟಿರಲಾಗದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೊರಟು ಹೋದರು. ಮೃಕಂಡನು ಕುಟುಂಬ ಸಮೇತರಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರನ ಆಲಯದ ಸನ್ನಿಧಿಯ ಸಮೀಪದಲ್ಲೊಂದು ಆಶ್ರಮವನ್ನು ನಿರ್ಮಿಸಿಕೊಂಡರು. ಮಾರ್ಕಂಡೇಯನು ಶಿವಾರಾಧಕನಾಗಿ ಹಗಲಿರುಳು ಶಿವಲಿಂಗ ಸಾನ್ನಿಧ್ಯದಲ್ಲೇ ಇರತೊಡಗಿದನು. ಕ್ರಮೇಣ ಆತ 16ನೇ ವರ್ಷಕ್ಕೆ ಕಾಲಿಟ್ಟನು. ಮರಣ ಸಮಯ ಸನ್ನಿಹಿತವಾಯಿತು. ಯಮನು ತನ್ನ ಕಿಂಕರರಿಗೆ ಮಾರ್ಕಂಡೇಯನ ಪ್ರಾಣವನ್ನು ತರುವಂತೆ ಹೇಳಿದಾಗ, ಆ ಕಾರ್ಯನಿಮಿತ್ತವಾಗಿ ಅವರು ಶಿವ ಸಾನ್ನಿಧ್ಯದಲ್ಲಿ ಮಾರ್ಕಂಡೇಯನ ಬಳಿಗೆ ಬಂದರು. ಆದರೆ ಅವರು ಆತನ ಸಮೀಪದಲ್ಲಿ ನಿಲ್ಲಲಾಗದೇ ಹೋದರು. ಕಾಲಪಾಶವನ್ನು ಎಸೆಯುವುದಕ್ಕೆ ಕೈಯೆತ್ತಲಾರದೆ ಹೋದರು. ಮಾರ್ಕಂಡೇಯನ ಸುತ್ತಲೂ ಮಹಾಪ್ರಭೆ ಆವರಿಸಿತು. ಆ ತೇಜಸ್ಸು ಯಮ ಕಿಂಕರರನ್ನು ಅಗ್ನಿಕಣದಂತೆ ಬಾಧಿಸಿತು. ಆ ಯಾತನೆಯನ್ನು ಸಹಿಸಲಾರದೆ ಯಮಕಿಂಕರರು ಅಲ್ಲಿಂದ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ವಿವರಿಸಿದಾಗ, ಯಮಧರ್ಮನು ಆಶ್ಚರ್ಯಪಟ್ಟು ತಾನೇ ಖುದ್ದಾಗಿ ಮಾರ್ಕಂಡೇಯನ ಬಳಿಗೆ ಬಂದು ಕಾಲಪಾಶವನ್ನು ಬಿಸಿದನು. ಮಾರ್ಕಂಡೇಯನು ಕಣ್ಣು ತೆರೆದು ನೋಡುವ ಹೊತ್ತಿಗೆ ಯಮ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿರುವುದನ್ನು ಕಂಡನು. ಹೆದರಿ ಶಿವಲಿಂಗವನ್ನು ಅಪ್ಪಿಕೊಂಡು ಧ್ಯಾನಿಸಿದಾಗ ಕೈಲಾಸವಾಸನ ವಾಸಿಯಾದ ಪಾರ್ವತೀಪತಿ ತನ್ನ ಭಕ್ತನ ಆಕ್ರಂದನವನ್ನು ಕೇಳಿ ಮಹಾ ರೌದ್ರಾಕಾರದಿಂದ ಶಿವಲಿಂಗವನ್ನು ಸೀಳಿಕೊಂಡು ಬಂದನು. ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಾಂಡೆಯನನ್ನು ರಕ್ಷಿಸಿದನು. ಯಮ ಮರಣಿಸಿದ್ದರಿಂದ ಅಷ್ಟ ದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದು ಶಿವನನ್ನು ಅನೇಕ ವಿಧಗಳಿಂದ ಪ್ರಾರ್ಥಿಸಿದರು. ಕೋಪವನ್ನು ಶಮನ ಮಾಡಿಕೋ ಮಹಾಶ, ಯಮ ತನ್ನ ಕರ್ತವ್ಯವನ್ನು ನೆರವೇರಿಸಿದ್ದಾನೆ. ತಮ್ಮ ವರಪ್ರಸಾದನಾದ ಮಾರ್ಕಾಂಡೆಯನಿಗೆ 16 ವರ್ಷ ಮಾತ್ರವೇ ಆಯುಷ್ಯವನ್ನು ಕೊಟ್ಟಿದ್ದೀರಲ್ಲ, ಆತನ ಆಯುಷ್ಯ ತುಂಬಿದ ಕೂಡಲೇ ಯಮನು ಪ್ರಾಣವನ್ನು ಹರಿಸುವುದಕ್ಕೆ ಬಂದಿದ್ದನು. ಮಾರ್ಕಂಡೇಯನನ್ನು ಚಿರಂಜೀವಿಯನ್ನಾಗಿ ಮಾಡಿದ್ದೀರಿ, ಅದಕ್ಕಾಗಿ ನಾವೆಲ್ಲರೂ ಬಹಳವಾಗಿ ಆನಂದ ಪಡುತ್ತಿದ್ದೇವೆ. ಆದರೆ ಧರ್ಮಪಾಲ ನಿಮಿತ್ತನಾದ ಯಮನಿಲ್ಲದೆ ಇರುವುದು ಕುಂದೆನಿಸುವುದಿಲ್ಲವೇ? ಆದ್ದರಿಂದ
ಮತ್ತೆ ಯಮನನ್ನು ಬದುಕಿಸಿರಿ ಎಂದು ಬೇಡಿಕೊಂಡರು. ಆಗ ಈಶ್ವರನು ಯಮನನ್ನು ಬದುಕಿಸಿ, ಯಮ ನೀನು ನನ್ನ ಭಕ್ತರ ಬಳಿಗೆ ಬರಬೇಡ, ಬಹಳ ಜಾಗರೂಕನಿಂದಾಗಿ ಇರಬೇಕು ನೀನು ಎಂದು ಎಚ್ಚರಿಸಿ ಅಂತರ್ಧಾನನಾದನು. ಪರಶಿವನ ದಯೆಯಿಂದ ತನ್ನ ಕುಮಾರನು ಆಯುಷ್ಯವಂತನಾದುದಕ್ಕೆ ಮೃಕಂಡನು ಸಂತೋಷಪಟ್ಟನು. ತಾನು ಸಾವಿನಿಂದ ಗೆದ್ದ ಮಾರ್ಕಂಡೇಯ ತಂದೆ ತಾಯಿಗಳಿದ್ದಲ್ಲಿಗೆ ಹಿಂತಿರುಗಿದ. ಮುಂದೆ ಮಾರ್ಕಂಡೇಯ ಶಿವ ಮತ್ತು ವಿಷ್ಣು ಭಕ್ತನಾದ ತೇಜೋವಂತನಾಗಿ ಬಾಳಿದ. ಮಾರ್ಕಂಡೇಯ ಮತ್ತು ಜೈಮಿನಿ ಎಂಬ ಮುನಿಯ ನಡುವೆ ನಡೆದ ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ಮಾರ್ಕಂಡೇಯ ಪುರಾಣ ಎನ್ನುತ್ತಾರೆ. ಹೀಗೆ ಮಕ್ಕಳೇ, ಎಲ್ಲ ಸಾಧನೆಗಳಿಗೆ ಬಾಲ್ಯವೇ ಸತ್ಕಾಲ. ಹಾಗಾಗಿ ನಿಮ್ಮ ಸಮಯವನ್ನು ಆಟ ಪಾಠದ ಜೊತೆ ಏನಾದರೂ ಉತ್ತಮ ಸಾಧನೆಯತ್ತ ಗಮನಹರಿಸಿ. ಧನ್ಯವಾದಗಳು ಮಕ್ಕಳೇ.